ಆಗಿ 24/7 ಕುಡಿಯುವ ನೀರು ಪೂರೈಕೆ ಯೋಜನೆ ಫೇಲ್ ಆಗಿದೆ, ಯುಜಿಡಿ ಕಾಮಗಾರಿ ಕಳಪೆಯಾಗಿದೆ, ಎರಡು ತನಿಖೆ ಆಗಬೇಕೆಂದು ವಿಧಾನ ಪರಿಷತ್ ಸದಸ್ಯ ರಘುನಾಥ ಮಲ್ಕಾಪುರ್ ತಿಳಿಸಿದರು. ಸಚಿವರು ಮಾತನಾಡಿ ಕೂಡಲೇ ಸಮಿತಿ ರಚಿಸಿ ತನಿಖೆ ನಡೆಸಿ ಮೊದಲು ಕಾಮಗಾರಿ ನಡೆದಿರುವ ಸ್ಥಳಗಳಿಗೆ ಖುದ್ದಾಗಿ ಹೋಗಿ ಭೇಟಿ ನೀಡಿ ಪರಿಶೀಲಿಸಿ ವರದಿ ಕೊಡಿ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ವಸತಿ ನಿಲಯದ ವಿದ್ಯಾರ್ಥಿಗಳ ಪ್ರೈಸ್ ಮನಿ ಹೆಚ್ಚಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ತಿಳಿಸಿದರು. ಈ ಬಗ್ಗೆ ಗಮನ ಹರಿಸಬೇಕು, ನಿಯಮಿತವಾಗಿ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿ ಪರಿಶೀಲನಾ ವರದಿಯನ್ನು ನೀಡಲು ಸಚಿವರು ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. 10 ಬಾರಿ ಕರೆ ಮಾಡಿ ತಿಳಿಸಿದರೂ ನಾವು ಸ್ಪಂದಿಸುತ್ತಿಲ್ಲ, ನಿರಂತರ ಜ್ಯೋತಿ ಕೆಲಸ ಸರಿ ಇಲ್ಲ, ಅವರ ತಾಲೂಕಿನಲ್ಲಿ 400 ವಿದ್ಯುತ್ ಕಂಬ ಬಿದ್ದು ಬಗ್ಗೆ ಹೇಳಿದ್ದರೂ ಏನು ಮಾಡಿಲ್ಲ ಎಂದು ಜನರು ದೂರುತ್ತಿದ್ದಾರೆ. ತಾವು ಸರಿಯಾಗಿ ಕೆಲಸ ಮಾಡಬೇಕೆಂದು ಸಚಿವರು ಜೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ, ಪಂಡಿತ್ರಾವ್ ಚಿದ್ರಿ, ಉಪಾಧ್ಯಕ್ಷ ಲಕ್ಷ್ಮಣ್ ಈಶ್ವರ್ ಬುಳ್ಳಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗರಾವ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿ ಶ್ರೀಧರ್, ಅಪಾರ ಜಿಲ್ಲಾಧಿಕಾರಿ ರುದ್ರೇಶ್ ಕಾಳಿ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯೂಂಕಿ ಇಸ್ಕಾ ಕಾಮ ಬಹುತ್ ಕಳಪೆ ಹುವಾ ಹೈ ಪೂರಾ ಸಭಿ ಜನತಾ ಕಾ ಎಲ್ಲಾರು ಜನ ನಮ್ಗೆ ಫೋನ್ ಮಾಡ್ತಾರೆ. ನಾನು ಮಂತ್ರಿ ಆದಮೇಲೆ ಈ ಫೋನ್ ಅಟೆಂಡ್ ಮಾಡ್ತೀನಿ. ವಾರ್ಡ್ ನಂಬರ್ 15, ವಾರ್ಡ್ ನಂಬರ್ 19, ವಾರ್ಡ್ ನಂಬರ್ 32, ವಾರ್ಡ್ ನಂಬರ್ 106 ಹೇಳ್ತಾರೆ. ನಮ್ದು ಕೆಲಸ ಸರಿಯಾಗಿಲ್ಲ, ಹೆಚ್ಚುವರಿ ಫೇಲ್ ಇದೆ, ತಾವು ಕಮಿಟಿ ಮಾಡ್ರಿ, ರಿಪೋರ್ಟ್ ತರಿಸ್ರಿ. ಆದರೆ ನಾನು ಲೋಕಾಯುಕ್ತ ರಿಪೋರ್ಟ್ ಮಾಡಬೇಕು. ಅಲ್ಲೇ ಫಸ್ಟ್ ನಾನು ನೋಡ್ತೀನಿ, ವಿಸಿಟ್ ಮಾಡೋಣ, ಕಮಿಟಿ ಮಾಡ್ರಿ, ನಮ್ಮ ಫಸ್ಟ್ ನೋಡೋಣ. ನಮ್ಮ ಎಲ್ಲರಿಗೂ ಅನ್ಯಾಯ ಮಾಡಬಾರ್ದು ನಮ್ದು, ಬಟ್ ಕೆಲಸ ಒಳ್ಳೆ ಆಗ್ಬೇಕು. ಏನ್ ದೂಡ 100 ಕೋಟಿ ಖರ್ಚು ಮಾಡ ಸರ್ಕಾರ, ಅವರು ಉಪಯೋಗ ಆಗ್ಬೇಕು ಜನರಿಗೆ. ಉಪಯೋಗ ಆಗಲ್ಲ, ನಾನೇನು ವೇಟ್ ಮಾಡ್ತೀನಿ? ಈ ಸೀರಿಯಸ್ ಈ ಮೀಟಿಂಗ್ ನಮ್ಮ ಜಾಸ್ತಿ ಡಿಪ್ ಹೋಗಲ್ಲ ಹೇಳಿದ್ರು, ಬಟ್ ಈ ಸೀರಿಯಸ್ ಎಲ್ಲ ಜನ ಫೋನ್ ಮಾಡ್ತಾರೆ. ಸಲುವಾಗಿ ನಾನು ಕೇಳ್ತೀನಿ, ನೀರಿನ ಸಲುವಾಗಿ, ಕುಡ್ಲಾಗ ನೀರು ಸಲುವಾಗಿ ಈ ಸೀರಿಯಸ್ ಆಗಿದೆ. ಬೀದರ್ ಅವರು ಏನು ನಮ್ಮ CMC ಅವರು ಅಧಿಕಾರಿ ಇದ್ದಾರೆ, ಎಲ್ಲ ತಾವು ವಿಸಿಟ್ ಮಾಡಬೇಕು, ರಿಪೋರ್ಟ್ ಕಲೆಕ್ಟ್ ಮಾಡಬೇಕು, ನಮ್ದು ಎಲ್ಲ ತೋರಿಸ್ಬೇಕು, ನಮ್ ಬ್ರೀಫ್ ಮಾಡಬೇಕು. ನಾನು ಖುದ್ ಬರ್ತೀನಿ, ನಾನು ಟೈಮ್ ಕೊಡ್ತೀನಿ. ತಂದು ಯುಜಿಡಿ ಆಗಲಿ, 13 ಫೈನಾನ್ಸ್ ಆಗಲಿ, ಅಂಡರ್ ಗ್ರೌಂಡೇಜ್ ಆಗಲಿ, ಏನೇನು ಕೆಲಸ ಎಲ್ಲ ಒಳ್ಳೆ ಆಗಬೇಕು. ಈಗಾದ ಆಮೇಲೆ ನಾನು ಬರ್ತೀನಿ. DC ಅವರೇ, ಇನ್ಚಾರ್ಜ್ DC, ಈ ಕಮಿಟಿ ಮಾಡಿ ಅವರು ತಾವು ಎಲ್ಲ ನಮ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು. ಈಗಾದ ಓಕೆ. ಸೆಕೆಂಡ್ ಇನ್ಸ್ಪೆಕ್ಟರ್ದಲ್ಲಿ 30 ಕೋಟಿ ಇತ್ತು. ಆ್ಯಕ್ಚುಲಿ 30 ಕೋಟಿ ವಿಶೇಷ ಅನುದಾನ ತಮ್ಮ ಎಂದಿದ್ದು ಬಡಿ 30 ಕೋಟಿ ಕೊಟ್ಟಿದ್ದಾರೆ. ಆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೆಲ್ಲ CC ರೋಡ್ CC ಡ್ರೈನ್ ಪ್ರಪೋಸ್ ಮಾಡಿದ್ದೀವಿ. ಅದನ್ನ ಯಾವ ಕಾರಣಕ್ಕೂ ಸಹ ತೆಗೆದುಹಾಕಿದ್ದಾರೆ, ಏನ್ ಮಾಡಿದ್ದಾರೆ, ಬೇರೆ ಬೇರೆ ಕಾಮಗಾರಿ ಏನ್ ಕೈಗೆತ್ಕೊಂಡಿದ್ದಾರೆ, ಮತ್ತೆ ಇವತ್ತಿನವರೆಗೆ ಆ ಕಾಮಗಾರಿ ನಾನಂತೂ ಒಂದು ನನ್ನ ಕಣ್ಣಿ ನೋಡಿಲ್ಲ. ಅವ್ರ ಕಾಂಟ್ರಾಕ್ಟರ್ ಯಾರೋ ಅಲ್ಲಿ ಕೆಲಸ ಮಾಡ್ತಿರೋರು ಯಾರೋ, ಯಾವನೋ ಒಬ್ಬ ಕಾಂಟ್ರಾಕ್ಟರ್ ಇದ್ದಾರೆ, ಇಲ್ಲಿ ಬರಲ್ಲ. ಅವನು ಯಾರೋ ಇನ್ನೊಬ್ಬನಿಗೆ ಕಾಂಟ್ರಾಕ್ಟರ್ ಕೊಡ್ತಾನೆ, ಅವ್ನು ಇನ್ನೊಬ್ಬನಿಗೆ ಕಾಂಟ್ರಾಕ್ಟರ್ ಕೊಡ್ತಾನೆ, ಸಬ್ ಕಾಂಟ್ರಾಕ್ಟ್ ಅದಕ್ಕೆ ಯಾರು ಜವಾಬ್ದಾರಿ ಇಲ್ಲ. ಆ 30 ಕೋಟಿ ನಗರೋತ್ಥಾನ 2ರಲ್ಲಿ ಕಾಮಗಾರಿ ಅದಾಗಿದೆ, ಅದು ಸರಿಯಾಗಿ ಆಗಿಲ್ಲ, ಮತ್ತು ಅದು ತುಂಬಾ ದುರುಪಯೋಗ ಆಗಿದೆ ಅಂತ ನಾವು ಗಮನಕ್ಕೆ ಬಂದಿದೆ. ಅದನ್ನ ಒಂದು ಇನ್ಕ್ವೈರಿ ಕೊಡಿಸ್ಬೇಕು. ಮತ್ತೆ ನಗರೋತ್ಥಾನ 3ರಲ್ಲಿ ಆಮೇಗತಿಯಿಂದ ಕೆಲಸ ನಡೀತಾ ಇದೆ. ಆ ಕೆಲಸಗಳು ಯಾವ್ಯಾವ ಕೆಲಸಗಳು, ಅದು ಫಿಸಿಕಲ್ ಮತ್ತು ಫೈನಾನ್ಷಿಯಲ್ ಪ್ರೋಗ್ರೆಸ್ ಏನಿದೆ. ಇಲ್ಲಿ ನಮ್ಮ ಇವರಿದ್ದಾರೆ ಯಾರು PDO ಇದ್ದಾರೆ, ಅವ್ರಿಗೆ ನೀವು ಧೈರ್ಯ ಡೈರೆಕ್ಷನ್ಸ್ ಕೊಡ್ಬೇಕು. ಯಾರು ಕಾಂಟ್ರಾಕ್ಟರ್ ಇದಾರೋ, ಅಥರೈಸ್ಡ್ ಕಾಂಟ್ರಾಕ್ಟರ್, ಹೂ ಹ್ಯಾಸ್ ಬಿನ್ ಅಲಾಟೆಡ್ ಕಾಂಟ್ರಾಕ್ಟ್, ಈ ಹ್ಯಾಸ್ ಟು ಕಮ್ ಅಂಡ್ ವರ್ಕ್. ಯಾವನೋ ಬಂದು ಬೇಜವಾಬ್ದಾರಿ ವ್ಯಕ್ತಿ ಬಂದು ಕೆಲಸ ಮಾಡಬಾರ್ದು, ಆ ಥರ ನಡೀತಾ ಇದೆ ಅಂತ ನಾನು ಪ್ರತಿ ವಾರ್ಡಿನ ನೋವು ಇದೆ. ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಮುಂದಿನ KDP ಡೀಟೇಲ್ ತರಿಸ್ಬಿಡಿ. ಏನ್ ಹೇಳ್ತಾರ MLC ಅವರು, ಬಿಡಿ ನೋಡ್ರಿ, ಬಹಳ ಪ್ರತಾಪ ಆಗಿದೆ, ತನಿಖೆ ಮಾಡೇ ಮಾಡ್ತೀನಿ ನಾನು, ಬಿಡಲ್ಲ. ನಮ್ದು ಅಭಿವೃದ್ಧಿ ಬೇಕು.